ಹಾಯ್ ವಿವಾಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ. ಇವತ್ತು ನಮ್ಮ ಕಿಚನ್ಲಿ ಡ್ರೈ ಟೊಮೊಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀರಿ. ತುಂಬ ರುಚಿಯಾಗಿರುತ್ತೆ, ಬಿಸಿ ಬಿಸಿ ಏನ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರನ್ನ ರಸಮ್ ಜೊತೆಲ್ಲ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಡ್ರೈ ಟೊಮೊಟೊ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಟೊಮೊಟೊನ ಈ ಥರ ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಒಂದು 3 ದಿನಗಳ ಕಾಲ ಚೆನ್ನಾಗಿ ಒಣಗಿದೆ. ಸ್ವಲ್ಪ ನೀರಂಶ ಇರಬಾರ್ದು, ಆ ಥರ ಒಣಗಿಸ್ಕೊಳ್ಬೇಕು. ಇಡೀ ಒಂದು ಟೊಮೊಟೊನ ಸಣ್ಣ ಚಂದಾಗಿ ಹೆಚ್ಚಿ ಒಣಗಿಸಿದ್ದೀನಿ. ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ 1-2-3 ದಿನಗಳಲ್ಲೇ ಒಣಗೋಗುತ್ತೆ ಟೊಮೊಟೊ. ರೌಂಡ್ ರೌಂಡಕ್ಕೆ ಹೆಚ್ಚಿ ಒಣಗಿಸಿದ್ದೀನಿ. ಮೊದಲಿಗೆ 1/2 ಸ್ಪೂನಷ್ಟು ಮೆಂತ್ಯೆ 1/2 ಭಾಗದಷ್ಟು ಹುರ್ಕೊಳ್ಬೇಕು. 1/2 ಭಾಗದಷ್ಟು ಮೆಂತ್ಯೆ ಫ್ರೈ ಆದಮೇಲೆ ಸಾಸಿವೆ 1/4 ಸ್ಪೂನಷ್ಟು ಹಾಕಿದ್ದೀನಿ. ಒಳ್ಳೆ ಗಮ್ಮರವರು ಹುರ್ಕೊಳ್ಬೇಕು. ಸಾಸಿವೆ ಈ ಥರ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ 2 ಒಳ್ಳೆಗಮ್ಮವರವರೆಗೂ ಹುರ್ಕೊಳ್ಬೋದು. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಸಾಸಿವೆ ಮತ್ತು ಮೆಂತ್ಯನ ಮಿಕ್ಸರ್ ಜೊತೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನುಂಡು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡುವಾಗಲೇ ಒಳ್ಳೆ ಗಮ ಬರ್ತಾ ಇದೆ. 50 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಉಪ್ಪಿನಕಾಯಿಗೆ. ಸಾಸಿವೆ ಸಿಡಿದು ಎಣ್ಣೆ ಚೆನ್ನಾಗಿ ಬಿಸಿ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಸ್ಟವ್ ಆಫ್ ಮಾಡಿ ಎಣ್ಣೆ ತುಂಬ ಬಿಸಿ ಇರುವಾಗಲೇ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಡ್ರೈ ಟೊಮೊಟೊ ಒಣಸಿಟ್ಟಿರುವಂಥದ್ದು, ಕರಿಬೇವು. ಎಣ್ಣೆ ತುಂಬ ಕುದಿ ಇರುವಾಗಲೇ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ 4 ಸ್ಪೂನಷ್ಟು ಅಚ್ಚಕಾತ್ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ, ಉಪ್ಪು, ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಬೇಕು. ಈಗ ಹುರಿದು ಪುಡಿ ಮಾಡಿರುವಂಥ ಮೆಂತ್ಯೆ ಮತ್ತು ಸಾಸಿವೆ ಪುಡಿ ಹಾಕ್ತಾ ಇದ್ದೀನಿ. ಈ ಟೊಮೊಟೊ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. 2 ಆಪ್ಷನಲ್ಲಿ ಬೇಕಾದ್ರೆ ಹಾಕ್ಕೊಳ್ಬೋದು. ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ನಾನು ಇದಕ್ಕೆ ನೀರು ಸೋಕಿಸ್ತೆ ಮಾಡಿರೋದ್ರಿಂದ ಅಷ್ಟು ಈಸಿಯಾಗಿ ಕೆಟ್ಟೋಗಲ್ಲ, ಇದು ತುಂಬ ದಿನ ಯೂಸ್ ಮಾಡ್ಬೋದು. ಟೊಮೊಟೊ ಒಣಗಿಸಿ ಮಾಡಿರೋಂಥ ಉಪ್ಪಿನಕಾಯಿ ಆಗಿರೋದ್ರಿಂದ ಮಾಡಿದ ತಕ್ಷಣ ತಿಂದರೆ ಅಷ್ಟು ಟೇಸ್ಟ್ ಅನ್ಸಲ್ಲ. 2-3 ದಿನಗಳ ಕಾಲ ಉಪ್ಪು ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆದ್ರೆ ಈ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. 1/4 ನಿಂಬೆ ಹಾಕ್ತಾ ಇದ್ದೀನಿ, ನಿಂಬೆ ರಸ. ಹುಳಿ ಟೊಮೊಟೊನೇ ಒಣಗಿಸಿರೋದ್ರಿಂದ ಹುಳಿ ಇರುತ್ತೆ, ಆದರೂ 1/2 ಭಾಗದಷ್ಟು ನಿಂಬೆ ಹಾಕಿದ್ದೀನಿ. 1 ಇಡೀ ನೈಟ್ ಆದರೂ ನೆನಿಬೇಕು, ಅವಾಗಲೇನು ಟೇಸ್ಟ್ ಬರೋದು ಈ ಉಪ್ಪಿನಕಾಯಿ. ನೀವು ಕೂಡ ಮೊದಲನೇ ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.